ಮೋದಿಯವರು ಪ್ರಧಾನಮಂತ್ರಿಯಾದ ನಂತರ ದೇಶದ ಬಡವರ ಜೀವನವೇ ಬದಲಾಗಿ ಹೋಗಿದೆ. ಬಡವರಿಗೆ ಸಿಗಬೇಕಾದ ಯೋಜನೆಗಳ ಹಣವನ್ನ ನೇರವಾಗಿ ಜನ್ಧನ್ ಖಾತೆಗೆ ಹಾಕಲಾಗುತ್ತಿದೆ. ಇದರಿಂದ ದೇಶದ ಬಡ ಜನರು ಎಲ್ಲಾ ಯೋಜನೆಗಳ ಲಾಭ ಪಡೆಯುವಂತಾಗಿದೆ. ಅಷ್ಟೇ ಅಲ್ಲದೆ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡಿರುವುದರಿಂದ ದೇಶದಲ್ಲಿ ಬಡವರು ಯಾರು ಮತ್ತು ಶ್ರೀಮಂತರು ಯಾರು ಅಂತ ಗುರುತಿಸಿ ನೇರವಾಗಿ ಬಡವರ ಖಾತೆಗೆ ಹಣವನ್ನ ಹಾಕಲು ಸುಲಭವಾಗಿದೆ. ಇನ್ನು ಈ ಸಲ ಕೂಡ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಯಾಗಲಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಖಂಡಿತವಾಗಿ ಮೋದಿಯವರು ಅಭೂತಪೂರ್ವ ಯೋಜನೆಗಳನ್ನ ಜಾರಿಗೆ ತಂದು ಮತ್ತೆ ಜನರ ಮನ ಗೆಲ್ಲಲಿದ್ದಾರೆ. ಇನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಯೋಜನೆ ಯಾವುದೆಂದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಡ ಹೆಣ್ಣು ಮಕ್ಕಳ ಬ್ಯಾಂಕ್ ಖಾತೆಗೆ ನೇರವಾಗಿ 11,000 ರೂಪಾಯಿ ಸಿಗುತ್ತೆ. ಹೌದು, ಈ ಯೋಜನೆಯ ಲಾಭ ನಿಮಗೂ ಕೂಡ ಸಿಗಬೇಕಂದ್ರೆ ನೀವು ಬಡವರಾಗಿರ್ಬೇಕು. ನಿಮ್ಮ ಬಳಿ ಆಧಾರ್ ಕಾರ್ಡ್, ಬಿಪಿಎಲ್ ಕಾರ್ಡ್ ಮತ್ತು ಜನ್ಧನ್ ಬ್ಯಾಂಕ್ ಖಾತೆಯನ್ನ ಹೊಂದಿರಲೇಬೇಕು. ದೇಶದ ಗರ್ಭಿಣಿ ಮಹಿಳೆಯರಿಗೆ ಇರುವ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ 5,000 ರೂಪಾಯಿ ಸಿಗುತ್ತೆ ಮತ್ತು ರಾಜ್ಯ ಸರ್ಕಾರದಿಂದ 6,000 ರೂಪಾಯಿ ಸಿಗುತ್ತೆ. ಕೇಂದ್ರ ಸರ್ಕಾರದ ಮಾತೃವಂದನ ಯೋಜನೆಯ ಮೂಲಕ ಗರ್ಭಿಣಿ ಮಹಿಳೆಯರಿಗೆ 5,000 ರೂಪಾಯಿ ಸಿಗುತ್ತೆ ಮತ್ತು ರಾಜ್ಯ ಸರ್ಕಾರದ ಮಾತೃಶ್ರೀ ಯೋಜನೆಯ ಮೂಲಕ 6,000 ರೂಪಾಯಿ ಸಿಗುತ್ತೆ. ಒಟ್ಟು ಬಡ ಗರ್ಭಿಣಿ ಮಹಿಳೆಯರಿಗೆ 11,000 ರೂಪಾಯಿ ಸಿಗುತ್ತೆ. ಈ ಯೋಜನೆಯ ಲಾಭ ನಿಮಗೂ ಕೂಡ ಸಿಗಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಥವಾ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಈ ಯೋಜನೆ ನಿಮಗೂ ಕೂಡ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಎಲ್ಲಾ ಬಡ ಹೆಣ್ಣು ಮಕ್ಕಳಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ. ಇದೇ ರೀತಿಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಯಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.